ನಮಸ್ಕಾರ. ನಮ್ಮ ಪತ್ರಿಕಾ ಸಮೂಹಕ್ಕೆ ಮಾಜಿ ಸಚಿವರು ಕೆಪಿಪಿಸಿ ಕಾರ್ಯಾಧ್ಯಕ್ಷರು ಆಗಿರತಕ್ಕಂತ ಶ್ರೀ ಸತೀಶಣ್ಣ ಜಾರಕಿಹೊಳಿ ಸಿಕ್ಕಿದ್ರೆ ಸಾಕಷ್ಟು ಇವತ್ತು ಪ್ರತಿಭಟನೆ ನಡೆಯತಾ ಇದೆ ಅಂತ ಸಂದರ್ಭದಲ್ಲಿ ಪ್ರತಿಭಟನಾ ಸ್ಥಳಕ್ಕೆ ಹೋಗ್ಬಿಟ್ಟು ಸಾಕಷ್ಟು ಅಹವಾಲು ಸ್ವೀಕರಿಸ್ತಾ ಇದ್ದಾರೆ. ಬನ್ನಿ, ಈ ಬಗ್ಗೆ ಸಾಕಷ್ಟು ಅಭಿಪ್ರಾಯ ಹಂಚಿಕೊಳ್ಳೋಣ. ಸರ್ ನಮಸ್ಕಾರ. ಸರ್ ಹೇಗೆ ನಡೀತಾ ಇದೆ ಸರ್ ಅಧಿವೇಶನ? ಅಧಿವೇಶನ ನಡೀತಿದೆ ಅದರ ಪಾಡಿಗೆ. ಅದು ಇದು ನಮಗೆ ಎಕ್ಸ್ಟ್ರಾ ಜವಾಬ್ದಾರಿನ ನಮ್ಮ ಅಧ್ಯಕ್ಷರು ಒಪ್ಪಿದ್ದಾರೆ, ಕೆಪಿಸಿ ಅಧ್ಯಕ್ಷರು. ನಮ್ಮ ಡ್ಯೂಟಿ, ನಮ್ಮ ಕೆಲ ಕರ್ತವ್ಯ ಅಂದರೆ ಅಲ್ಲಿ ಪ್ರತಿಭಟನೆ ನಡೆದ ಸ್ಥಳಕ್ಕೆ ಹೋಗಬೇಕು, ಅವ್ರ ಸಮಸ್ಯೆಗಳನ್ನ ಕೇಳಬೇಕು, ಅವ್ರ ಕೈಯಲ್ಲಿ ದಾಖಲೆ ಇದ್ದರೆ ಅದನ್ನು ಸಂಗ್ರಹಣ ಮಾಡಬೇಕು, ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದ ವೇದಿಕೆಯಲ್ಲಿ ಅವನ್ನೆಲ್ಲ ಚರ್ಚೆ ಮಾಡಿ ಯಾವ ರೀತಿ ಅವ್ರಿಗೆ ಪರಿಹಾರ ಕೊಡಿಸ್ಬೇಕು ಅನ್ನೋ ಒಂದು ಕಲ್ಪನೆಯಿಂದ ಇವತ್ತು ನಾವು ಭೇಟಿ ಕೊಟ್ಟಿದ್ದೀವಿ. ಸರ್, ಈಗ ಮತಾಂತರ ಕಾಯ್ದೆ ನೆನ್ನೆ ತನಕ ಇದಾಗಿದೆ, ಬಿಲ್ ಪಾಸ್ ಆಗಿದೆ, ಹಾಗಾಗಿ ಯಾವ ರೀತಿ ನೀವು ಸಂಘಟಿತ ಹೋರಾಟ ಮಾಡ್ತಾ ಇದ್ದೀರಿ? ಅದಕ್ಕೆ ಮಾಡೋ ಈಗೆಲ್ಲ ಎರಡು ಸಲ ಹೇಳಿದ್ದೀನಿ, ಆ ಕಾಯ್ದೆಯಿಂದ ಯಾರಿಗೂ ಏನೋ ಆಗೋದಿಲ್ಲ. ಬಿಜೆಪಿ ಅವರು ಭಾಳಷ್ಟು ಕಾಯ್ದೆಗಳನ್ನು ಈಗಾಗಲೇ ಜಾರಿ ತಂದಿದ್ದಾರೆ, ಅದು ಕೇವಲ ಪ್ರಚಾರಕ್ಕಷ್ಟೇ. ಅವರು ಅಲ್ಪಸಂಖ್ಯಾತರನ್ನು ಮುಂದಿಟ್ಟು ಹಿಂದೂಗಳನ್ನು ಒಗ್ಗಡಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅದರಿಂದ ಉದ್ದೇಶ ಅಷ್ಟೇ. ಸರ್, ಉತ್ತರ ಕರ್ನಾಟಕದಲ್ಲಿ ನೆರೆ ಪ್ರವಾಹ ಆಯಿತು, ಇಂಥ ಸಂದರ್ಭದಲ್ಲಿ ಮತ್ತೆ ಇದು ಇವಾಗೂ ಸಹ ದವಸ ಧಾನ್ಯಗಳು ಮತ್ತೆ ಕೈಗೆ ಬರಲಿಲ್ಲ, ಸಾಕಷ್ಟು ತೊಂದರೆ ಆಗಿದೆ. ಇಂಥ ಸಂದರ್ಭದಲ್ಲಿ ವಿಶೇಷವಾಗಿ ರೈತರ ಪರವಾಗಿ ಏನಾದ್ರು ಚರ್ಚೆ ಮಾಡ್ತಾ ಇದ್ದೀರಾ ಸರ್, ವಿರೋಧ ಪಕ್ಷದ ನಾಯಕರು? ಈಗಾಗಲೇ ವಿರೋಧ ಪಕ್ಷದ ಸ್ಥಾನದಲ್ಲಿದ್ದು ಸಿದ್ದರಾಮಯ್ಯ ಅವರು ಅದ್ರ ಬಗ್ಗೆ ಗಮನ ಸೆಳೆದಿದ್ದಾರೆ. ಯಾಕೆ ಮಳೆಯಲ್ಲಿ ವಿಶೇಷವಾಗಿ ಭತ್ತ ಜಾಸ್ತಿ ಈ ಭಾಗದಲ್ಲಿ ಹಾನಿಯಾಗಿದೆ, ಹೈದರಾಬಾದ್ ಕಡೆಯಿಂದ ತೊಗರಿ ಆಗಿದೆ, ಇನ್ನು ಭಾಳಷ್ಟು ಬೆಳೆಗಳಿಗಂತೂ ಹಾನಿಯಾಗಿದೆ. ಹೆಚ್ಚಿಗೆ ದುಡ್ಡು ಕೊಡಂತ ಡಿಮಾಂಡ್ ಇದೆ ನಮ್ಮ ಪಕ್ಷದ. ಇವಿಷ್ಟು ಒಟ್ಟಾರೆ ಕ್ಷೇತ್ರ ಗೊತ್ತಾಯ್ತಲ್ಲ, ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು ಬಸವರಾಜ್.